ತಾಯಿಯ ಎದೆಹಾಲು ಅದು ಜೀವನಾಮೃತ ತಾಯಿ ಮಗುವಿನ ಬಾಂಧವ್ಯವನ್ನ ಕಾಂಗಾರು ಪರಿಕಲ್ಪನೆ ಎನ್ನಲಾಗುತ್ತೆ ತಾಯಿ ಎದೆಹಾಲನ್ನ ಉಣಿಸುವ ಸಮಯದ ಈ ಬಾಂಧವ್ಯ ಮಗುವಿನ ಜೀವನ ಪೂರ್ತಿ ಸಂಬಂಧವನ್ನ ಕಾಪಾಡುವಲ್ಲಿ ಪೂರಕವಾಗಿರುತ್ತೆ ಇದೀಗ ಮೊದಲ ಬಾರಿಗೆ ತಾಯಿ ಎದೆಹಾಲಿನ ಬ್ಯಾಂಕ್ ಅನ್ನ ತೆರೆಯಲಾಗ್ತಿದೆ ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ಇಂದಿನ ವಿಡಿಯೋದಲ್ಲಿ ಮಗು ಜನಿಸಿದ ತಕ್ಷಣ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗುತ್ತೆ ಇದು ಮಗುವಿನ ಜೀವನ ಪೂರ್ತಿ ಆಂತರಿಕ ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಸಬಲ್ಲ ಪ್ರತಿಕಾಯಗಳನ್ನ ಒದಗಿಸುತ್ತೆ ಅವಧಿಗೂ ಮುನ್ನ ಶಿಶು ಜನಿಸಿರುವುದು ಎದೆಹಾಲು ಉತ್ಪತ್ತಿಯಾಗದೇ ಇರುವುದು ಮಗು ತಾಯಿಯನ್ನ ಕಳೆದುಕೊಂಡಿರುವ ಸಮಯದಲ್ಲಿ ಅಥವಾ ತಾಯಿ ಮಗುವಿಗೆ ಎದೆಹಾಲು ಉಳಿಸಲು ಸಾಧ್ಯವಾಗದ ಸಂದರ್ಭದಲ್ಲಿ ಹುಟ್ಟಿದ ಪರಿಕಲ್ಪನೆಯೇ ಈ ತಾಯಿ ಎದೆಹಾಲಿನ ಬ್ಯಾಂಕ್ ದಾನಿಗಳಿಂದ ಪಡೆದ ತಾಯಿಯ ಹಾಲನ್ನ ಸೇವಿಸಿದ ಮಕ್ಕಳಲ್ಲಿ ಸೋಂಕು ಎಂಟರೋಕೊಲೈಟಿನ್ ತೀವ್ರವಾದ ಕಾಯಿಲೆಗಳಾಗುವ ಸಂಭವ ಕಡಿಮೆ ಅಂತ ಅಧ್ಯಯನ ಹೇಳಿವೆ ಜಾಗತಿಕವಾಗಿ ಅತಿ ಹೆಚ್ಚು ಅವಧಿ ಪೂರ್ವ ಜನನ ಭಾರತದಲ್ಲಿ ಆಗ್ತಿದೆ ಎಲ್ಲಾ ಹೆರಿಗೆಗಳಲ್ಲಿ ಶೇಕಡಾ ಹನ್ನೆರಡರಷ್ಟು ಅವಧಿ ಪೂರ್ವ ಶಿಶುಗಳ ಜನನಕ್ಕೆ ಕಾರಣವಾಗ್ತಿದೆ ಇಂತಹ ಹಲವು ನವಜಾತ ಶಿಶುಗಳು ವಿಶೇಷವಾಗಿ ಹಿಂದುಳಿದಿರುವ ಜಿಲ್ಲೆಗಳಲ್ಲಿ ತಾಯಿಯ ಹಾಲಿನ ಕೊರತೆಯಿಂದ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ ಈ ಸಮಸ್ಯೆಯನ್ನ ಬಗೆಹರಿಸೋಕೆ ವಿಜಯಪುರ ಸರ್ಕಾರಿ ಆಸ್ಪತ್ರೆಯು ಉತ್ತರ ಕರ್ನಾಟಕದಲ್ಲಿ ಮೊದಲ ಎದೆಹಾಲು ಬ್ಯಾಂಕ್ ಅನ್ನ ಸ್ಥಾಪಿಸೋಕೆ ಮುಂದಾಗಿದೆ ಇದು ವಾರ್ಷಿಕವಾಗಿ ಎರಡು ಸಾವಿರ ನವಜಾತ ಶಿಶುಗಳಿಗೆ ಸೇವೆಯನ್ನ ನೀಡಲಿದೆ ದಾನಿಗಳಿಂದ ತಾಯಿಯ ಹಾಲನ್ನ ಸರಿಯಾದ ರೀತಿಯಲ್ಲಿ ಪಡೆದು ಶೇಖರಿಸಲಾಗತ್ತೆ ಹಾಲನ್ನ ಪಡೆಯುವ ಮುನ್ನ ತಾಯಿಯ ಅನುಮತಿಯನ್ನ ಕೂಡ ಪಡೆಯಬೇಕಾಗತ್ತೆ ಅಲ್ಲದೆ ತಾಯಿಗೆ ಅವಶ್ಯಕವಿರುವ ರಕ್ತ ಪರೀಕ್ಷೆಗಳನ್ನ ಕೂಡ ಮಾಡಬೇಕಾಗತ್ತೆ ಹೆಪಟೈಟಿಸ್ ಬಿ ಸಿ ಎಚ್ ವಿ ಹೆಚ್ ವಿ ಒನ್ ಅಂಡ್ ಟು ಸಿಫಿಲಿಸ್ ಮುಂತಾದ ಸೋಂಕುಗಳು ದಾನಿಯಾದ ತಾಯಿಗೆ ಇಲ್ಲದಿರುವುದನ್ನ ಖಚಿತಪಡಿಸಿಕೊಳ್ಳಬೇಕಾಗತ್ತೆ ಸ್ವಯಂ ಪ್ರೇರಿತ ದಾನಿಗಳು ಮಗುವನ್ನ ಕಳೆದುಕೊಂಡ ತಾಯಂದಿರು ಕೆಲಸಕ್ಕೆ ಹೋಗುವ ತಾಯಂದಿರು ಹಾಲನ್ನ ದಾನ ಮಾಡಬಹುದಾಗಿದೆ ಇದು ನವಜಾತ ಶಿಶುಗಳಲ್ಲಿ ಜೀರ್ಣಾಂಗ ವ್ಯೂಹದ ನ್ಯೂನತೆ ಹಾಗೂ ಕಾಯಿಲೆಗಳು ಇದ್ದ ಸಮಯದಲ್ಲಿ ಉಪಯೋಗವಾಗುತ್ತೆ ಅವಧಿಗೂ ಮುನ್ನ ಜನಿಸಿದ ಮಕ್ಕಳಲ್ಲಿ ಐನೂರು ಗ್ರಾಮ್ ಗಿಂತ ತೂಕ ಕಡಿಮೆ ಇರುವ ಶಿಶುಗಳಿಗೆ ಇದು ಪ್ರಯೋಜನವಾಗುತ್ತೆ ತಾಯಿಯ ಹಾಲಿನಲ್ಲಿ ಅನೇಕ ಸಂರಕ್ಷಕ ಅಂಶಗಳಿವೆ ಇದು ಮಗುವನ್ನ ಸೋಂಕಿನಿಂದ ರಕ್ಷಿಸುತ್ತೆ ತಾಯಿಯ ಹಾಲನ್ನ ಪೂರ್ವಾವಧಿಯಲ್ಲಿ ಜನಿಸಿದ ಮಕ್ಕಳಿಗೆ ನೀಡಿದ್ದಲ್ಲಿ ಸುಲಭವಾಗಿ ಜೀರ್ಣವಾಗುವ ಪುಡಿ ಹಾಲು ಅಥವಾ ಇನ್ಸ್ಟಂಟ್ ಫಾರ್ಮುಲಾಗಳಿಗಿಂತ ಆರೋಗ್ಯಕರವಾಗಿದೆ ತಾಯಿಯ ಹಾಲನ್ನ ದಾನ ಮಾಡೋದ್ರಿಂದ ತಾಯಿಯಂದಿರು ಅಧಿಕ ತೂಕ ಕ್ಯಾನ್ಸರ್ ಮುಂತಾದ ಸಮಸ್ಯೆಗಳಿಂದ ದೂರ ಉಳಿಯಬಹುದು ವಿಜಯಪುರ ಸರ್ಕಾರಿ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಾಸ್ತಿಹೊಳಿ ಮಾತನಾಡಿ ತಾಯಿಯ ಸಾವು ಅನಾರೋಗ್ಯ ಅಥವಾ ಸಾಕಷ್ಟು ಪ್ರಮಾಣ ಹಾಲು ಉತ್ಪಾದನೆ ಸಾಧ್ಯವಾಗದ ಸಮಯದಲ್ಲಿ ಸುಮಾರು ಶೇಕಡ ಇಪ್ಪತ್ತರಷ್ಟು ನವಜಾತ ಶಿಶುಗಳಿಗೆ ದಾನಿ ತಾಯಿಯ ಹಾಲು ಅಗತ್ಯವಿದೆ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡುವ ಒಂಬೈನೂರು ತಾಯಂದಿರಲ್ಲಿ ನೂರ ಐವತ್ತು ತಾಯಂದಿರನ್ನ ಹಾಲು ದಾನ ಮಾಡಲು ಮನವೊಲಿಸುವುದು ಸಹ ಈ ಬ್ಯಾಂಕಿನ ಆರಂಭಿಕ ಗುರಿಗಳನ್ನು ಪೂರೈಸುತ್ತದೆ ಅನ್ನೋ ಮಾಹಿತಿಯನ್ನ ಕೂಡ ನೀಡಿದ್ರು ಅಲ್ಲದೆ ಹೈದರಾಬಾದ್ನ ನಿಲೋಫರ್ ಆಸ್ಪತ್ರೆಯಲ್ಲೂ ಇದೇ ರೀತಿಯ ಎದೆ ಹಾಲಿನ ಬ್ಯಾಂಕ್ ಅನ್ನ ತೆರೆಯಲಾಗಿದೆ ಇದು ಭಾರತದ ದೊಡ್ಡ ತಾಯಂದಿರ ಹಾಲಿನ ಬ್ಯಾಂಕ್ ಅನ್ನು ಖ್ಯಾತಿಯನ್ನ ಹೊಂದಿದೆ ಇದು ತಿಂಗಳಿಗೆ ಮುನ್ನೂರು ಲೀಟರ್ ವರೆಗೂ ಹಾಲನ್ನ ಸಂಗ್ರಹಿಸುತ್ತೆ